ಮತ್ತೆ ಮೇನ್ ಕ್ಯಾರೆಕ್ಟರ್ ಡೇವಿಡ್ ಆಗಿದೆ, ಎಲ್ಲ ಚೆನ್ನಾಗಿತ್ತು. ಹೊಸ ಸ್ಟೋರಿ ಕನ್ನಡ ಮೂವಿಯಲ್ಲಿ ಇದೆ ಫಸ್ಟ್ ಟೈಮ್ ಈ ತರ ನೋಡ್ತಿರೋದು. ಚೆನ್ನಾಗಿದೆ, ಚೆನ್ನಾಗಿದೆ, ಇಲ್ಲ ಇಲ್ಲ ಕ್ಲೀನ್ ಆಗಿ ತಗೊಂಡು ಚೆನ್ನಾಗಿದೆ. ನೈಸ್, ಭಾವನಾತ್ಮಕವಾಗಿತ್ತು. ಸೊ ಈ ಕ್ಷಣ ನೋಡಿದ ತಕ್ಷಣ ಏನು ಹೇಳಿಕ್ ಆಗ್ತಾ ಇಲ್ಲ. ಸೊ ಅನುಭವಿಸ್ತಿದ್ದೀನಿ ಅಷ್ಟೇ. ಥ್ಯಾಂಕ್ ಯು. ಸೋ ಬ್ಯೂಟಿಫುಲ್ ಕನ್ನಡದಲ್ಲಿ ಹೊಸ ಬದಲಾವಣೆ, ತುಂಬ ಖುಷಿ ಅನ್ಸುತ್ತೆ. ಇಲ್ಲ, ಈ ಕ್ಷಣ ಇನ್ನು ಅದನ್ನ ಜೀರ್ಣ ಮಾಡ್ಕೊಳಕ್ ಆಗ್ತಾ ಇಲ್ಲ. ಇನ್ನೊಂದ್ಸರಿ ನೋಡ್ಬೇಕು, ಅದು ಗೊತ್ತಾಗ್ತಿಲ್ಲ, ಎಕ್ಸ್ಪ್ಲೇನ್ ಮಾಡಕ್ ಆಗ್ತಾ ಇಲ್ಲ. ಅದು ಜಸ್ಟ್ ಫೀಲ್ ಅಷ್ಟೇ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ಏನಿಷ್ಟ ಆಯ್ತು ತಾಯಿ ಮಗನ ಸೆಂಟಿಮೆಂಟ್? ಇಷ್ಟ ಆಯ್ತು ಎಲ್ಲ. ಇಷ್ಟ ಹೇಗೆ ಹೇಳ್ಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ ನನಗೆ. ಅಂದ್ರೆ ಯಾವ ತರ ಅದು ಅಟ್ಯಾಚ್ಮೆಂಟ್ ಹೇಗಿರುತ್ತೆ ಅಂತ ಗೊತ್ತಾಗ್ತಿಲ್ಲ. ತುಂಬಾ ಚೆನ್ನಾಗಿ, ಟೋಟಲಿ ಚೆನ್ನಾಗಿದೆ. ಇಲ್ಲ, ತಂದೆ ಮತ್ತೆ ಮಗ ಮೊಮ್ಮಗ ಆ ಸೆಂಟಿಮೆಂಟ್ಸ್ ಹೇಗಿರುತ್ತೆ ಅನ್ನೋದನ್ನ ತುಂಬಾ ಅರ್ಥವಾಗಿ ಮೀನಿಂಗ್ ಆಗಿ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಆಗಿ, ಬಟ್ ಇಲ್ಲಿ ಮಾಡಿರೋ ಟೈಮ್ ಟ್ರಾವೆಲ್ ಇರಲಿ, ಆ ಪ್ರೆಸೆಂಟ್ ಅದು ಹೆಂಗೆ ಎತ್ಕೊಂಡ್ಬಂದಿದೆ, ಆ ಟೈಮ್ ಟ್ರಾವೆಲಲ್ಲಿ ಆ ಎಮೋಷನ್ ಆ ಲವ್ ಹೆಂಗೆ ಎತ್ಕೊಂಡ್ಬಂದಿದ್ದಾರೆ ಅಂದರೆ ಅದನ್ನು ಅದೇ ಸರ್ ಜನ ಬಂದು ನೋಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ನೋಡಿದ್ರೆ ಇನ್ನ ಹೊಸ ಪ್ರತಿಭೆಗಳನ್ನ ಹೊಸ ಹೊಸ ಟೀಮ್ನ ಬೆಳ್ಸಕ್ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ ಸರ್. ಪರ್ಫಾರ್ಮೆನ್ಸ್ ಇಸ್ ಆಲ್ ಟೀಮ್. ಸೀರಿಯಸ್ ಆಗಿ ನಾನು ಅವರು ಸ್ವಲ್ಪ ಫ್ರೀ ಸಿಗ್ಲಿ ಅಂತ ಕಾಯ್ತಾ ಇದ್ದೀನಿ ಅವ್ರ ಹತ್ರ ಡೈರೆಕ್ಟ್ ಆಗಿ ಮಾತಾಡೋಣ ಅಂತ. ಇಲ್ಲ, ಟೈಮ್ ಟ್ರಾವೆಲ್ ತುಂಬಾ ಚೆನ್ನಾಗಿತ್ತು. ನಾವು ಆಲ್ಮೋಸ್ಟ್ ಕೆ ಡ್ರಾಮಾಸ್ ಅಲ್ಲಿ ನೋಡ್ತೀವಿ, ಬಟ್ ಕನ್ನಡದಲ್ಲಿ ಈ ತರ ಬಂದಿರೋದು ತುಂಬಾ ಇಷ್ಟ ಆಯ್ತು. ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.